ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಬನ್ನಿ, ಅವ್ರನ್ನ ಬರಮಾಡ್ಕೊಳ್ಳೋಣ. ಅಕ್ಕ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಅನುಭವ ಗೋಷ್ಠಿಯ ಇಂದಿನ ವಿಷಯ ಲಿಂಗ ಭೇದವಿಲ್ಲದ ಸಮಾಜ. ನಮಗೆ ಎಲ್ಲಿವರೆಗೂ ಇತಿಹಾಸ ಸಿಗುತ್ತೋ, ಚಂದ್ರಗುಪ್ತ ಮೌರ್ಯ, ಚಾಣಕ್ಯ ಅಂತ ಒಂದು 2000 ವರ್ಷಗಳ ಹಿಂದೆ ನಾವು ಹೋಗಿ ನೋಡಿದಾಗ, ನಮ್ಮ ಇತಿಹಾಸಗಳ ಪುಟಗಳನ್ನು ನಾವು ತೆರೆದು ನೋಡಿದಾಗ ಅಲ್ಲಿ ನಮಗೆ ಸಂತೋಷಕರವಾದಂಥ ವಿಷಯಗಳು ಸಿಗಲ್ಲ, ಒಂದಿಷ್ಟು ದುಃಖಕರವಾದಂಥ ವಿಷಯಗಳೇ ಸಿಗುತ್ತೆ, ಘಟನೆಗಳು ಸಿಗುತ್ತೆ. ಅಲ್ಲಿ ಗುರುಕುಲ ಅಂತ ಇರುತ್ತೆ. ಅಲ್ಲಿಗೆ ರಾಜ ತನ್ನ ಮಗನನ್ನು ಕಳಿಸ್ಕೊಡ್ತಾನೆ, ಬ್ರಾಹ್ಮಣ ತನ್ನ ಮಗನಿಗೆ ಶಿಕ್ಷಣವನ್ನು ಕೊಡ್ತಾನೆ. ಗುರುಕುಲದಲ್ಲಿ ಹೆಣ್ಣು ಮಕ್ಕಳು ಹೋಗಿ ಕಲಿತಂಥ ಉದಾಹರಣೆಗಳು ಇತಿಹಾಸದವರು ಇಲ್ಲವೇ ಇಲ್ಲ. ಎಲ್ಲವೂ ಪುರುಷರಿಗೆ ಮತ್ತು ಗಂಡು ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಿಕೊಟ್ಟಂತಹ ಇತಿಹಾಸ ಹೆಚ್ಚು ನಮಗೆ ಕಂಡುಬರುತ್ತೆ. ಆದರೆ ಅದಕ್ಕೆ ವಿಭಿನ್ನ ಅನ್ನುವಂತೆ 12ನೇ ಶತಮಾನದಲ್ಲಿ ಓದು ವಿದ್ಯೆ ಏನೂ ಗೊತ್ತಿಲ್ಲದಂತಹ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಡೆ ಬರೋಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಮಾಡಿ ಅವರು ಸಾಹಿತ್ಯವನ್ನು ನಿರ್ಮಾಣ ಮಾಡಬಲ್ಲರು, ಅವರಲ್ಲಿ ಆ ಸಾಮರ್ಥ್ಯ ಇದೆ ಅನ್ನುವಂತಹ ಒಂದು ಉತ್ಸಾಹವನ್ನು, ಒಂದು ಶಕ್ತಿಯನ್ನು ತುಂಬಿದವರು ನಮ್ಮ ಬಸವಣ್ಣನವರು. ಅಂತಹ ಕಾಲಕ್ಕೆ ಮಹಿಳೆಯರಿಗೆ ವಿದ್ಯೆಯೇ ಇರ್ತಾ ಇರ್ತಿರಲಿಲ್ಲ, ಅವರು ಮನೆಯಿಂದ ಹೊರಗಡೆ ಬರ್ತಾ ಇದ್ದಂಥ ಉದಾಹರಣೆಗಳನ್ನೇ ನಾವು ನೋಡ್ತಾ ಇರಲಿಲ್ಲ. ಅತ್ಯಂತ ಸಾಮಾನ್ಯ ವರ್ಗದ ಒಬ್ಬ ಮಹಿಳೆಯನ್ನೂ ಸಹ ಆಕೆ ಅನುಭವ ಮಟ್ಟಕ್ಕೆ ಬರಬಹುದು ಅಂತ ಹೇಳಿ ಆಕೆಗೆ ಸಾಹಿತ್ಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರಲ್ಲ, ಆ ಲಿಂಗ ಭೇದವನ್ನು ತೊಡೆದು ಹಾಕುವಂಥ ಪ್ರಯತ್ನ ನಮ್ಮ ಕನ್ನಡ ಭೂಮಿಯಲ್ಲಿ ಬಸವಣ್ಣನವರು 12ನೇ ಶತಮಾನದಲ್ಲೇ ಕಟ್ಟಿಕೊಟ್ರು. ಈ ಲಿಂಗ ಭೇದ ಅನ್ನುವಂಥ ವಿಚಾರದ ಬಗ್ಗೆ ಹೆಚ್ಚೆಚ್ಚು ಚರ್ಚೆಗಳಾಗಬೇಕು. ತಮ್ಮಂತಹ ವಾಗ್ಮಿಗಳು, ಬಹಳ ಮಹಿಳಾ ಅಧ್ಯಯನವನ್ನು ತಾವು ಚೆನ್ನಾಗಿ ಮಾಡಿಕೊಂಡಿದ್ದೀರಿ, ಮಹಿಳೆಯರಿಗೆ ಶಿಕ್ಷಣ ಯಾಕೆ ಬೇಕು ಅನ್ನೋಂಥದ್ದನ್ನು ಬಹಳ ಚೆನ್ನಾಗಿ ತಾವು ಹೇಳಬಲ್ಲರಿ. ಈ ದಿನ ಲಿಂಗ ಭೇದವನ್ನು ನಿರ್ಮಾಣ ಮಾಡುವಲ್ಲಿ ಬಸವಣ್ಣನವರು ನಮಗೆ ಕಟ್ಟಿಕೊಂಡಂಥ ವಚನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಯಾವುದಾದ್ರು ಒಂದು ಉತ್ತಮವಾದಂಥ ವಚನವನ್ನು ಆಯ್ಕೆ ಮಾಡಿಕೊಂಡು ದಯಮಾಡಿ ಓದಿ. ನೋಡಿ, ಮೊದಲು ನೀವು ಹೇಳಿದ್ರಲ್ಲ, ವೇದ ಕಾಲದಲ್ಲಿ ಮಹಿಳೆಯರಿಗೆ ಇರಲಿಲ್ಲ ಅಂತ, ಅದು ಸುಳ್ಳು. ವೇದ ಕಾಲದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ಇತ್ತು. ಶಾಂಡಿಲಿ, ಮೈತ್ರೇಯಿ, ಗಾರ್ಗಿ, ಬ್ರಾಹ್ಮಿ, ವೈಶಾಖಿ ಅಂತ ಹಲವು ಋಷಿಕೆಗಳಿದ್ರು. ಜನಕ ರಾಜನ ಆಸ್ಥಾನದಲ್ಲೇ 14 ಜನ ಋಷಿಕೆಗಳು ಅತ್ಯಂತ ಅದ್ಭುತವಾಗಿ ವೇದಗಳನ್ನು ಅವರು ವಿಮರ್ಶೆ ಮಾಡ್ತಾ ಇದ್ರು. ಆದರೆ ಎಲ್ಲೋ ಒಂದು ಕಡೆಗೆ ಕಾಲಕ್ರಮೇಣ ಮಹಿಳೆಯರನ್ನು ಮನೆಯಲ್ಲಿ ಕೂಡಿಸ್ಬಿಟ್ಟು ಮಹಿಳೆಯರ ಬುದ್ಧಿ ಮೊಳಕಾಲು ಕೆಳಗೆ ಅಂತನ್ನುವಂಥ ಆ ಕೆಟ್ಟ ಅಭ್ಯಾಸ ಬಂತು. ಎಷ್ಟರ ಮಟ್ಟಿಗೆ ಅಂತಂದರೆ, ವೇದ ಘೋಷ ಮಾಡಿ ಯೋಗ ಯಾಗವನ್ನು ಮಾಡ್ತಾ ಇರೋ ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ದೇವಸ್ಥಾನಕ್ಕೆ ಪೂಜೆ ಮಾಡುವಂಥದ್ದನ್ನು ಇಲ್ದಾಗ ಹೋಗ್ಬಿಡ್ತು. ಯಾವಾಗ ಬಸವಣ್ಣನವ್ರಿಗೆ ಈ ಉಪನಯನ ಮಾಡಬೇಕಾದ್ರೆ, ನನ್ನ ಅಕ್ಕನಿಗೆ ಇಲ್ಲದೆ ಇರೋದು ನನಗೆ ಬೇಡ ಅಂತ ಅವರು ಮನೆ ತೊರೆದ್ರು, ಸಮಾಜವನ್ನು ಬಿಟ್ಟರು, ಸಮಾಜ ಪರ್ವತಕರಾದರು. ಸೊ ವಿಶ್ವದಲ್ಲಿ ನೀವು ಇತಿಹಾಸ ತಗೊಂಡ್ರೆ ಪ್ರಥಮ ಮಾನವವಾದಿ ಅಂದರೆ ಬಸವಣ್ಣ, ಪ್ರಥಮ ಸ್ತ್ರೀವಾದಿ ಅಂದರೆ ಬಸವಣ್ಣ. ಇವತ್ತೇನೋ ಒಂದು 100-200 ವರ್ಷದಿಂದ ಅಮೇರಿಕಾನಲ್ಲಿ ಮಹಿಳೆಯರಿಗೆ ಸಮಾನವಾದ ಸಂಬಳ ಕೊಡಿ, ಮಹಿಳೆಯರಿಗೆ ಮತದಾನ ಮಾಡೋ ಹಕ್ಕು ಕೊಡಿ, ಮಹಿಳೆಯರಿಗೆ ಬದುಕೋ ಹಕ್ಕು ಕೊಡಿ ಅಂತ ಅವರು ಈಗ ಪ್ರಾರಂಭ ಮಾಡಿರ್ಬೋದು. ಆದರೆ ಬಸವಣ್ಣನವರ ಕಾಲದಲ್ಲಿ ಮಧ್ಯ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಂದರು. ಅಂದರೆ ಆ ಪರಮಾತ್ಮನ ಆತ್ಮ ನಮ್ಮೆಲ್ಲರಲ್ಲೂ ಇರಬೇಕಾದ್ರೆ ನಾವು ಹೆಣ್ಣು ಆತ್ಮ ಗಂಡು ಆತ್ಮ ಅನ್ನಲ್ಲ. ಇದಕ್ಕೆ ಪ್ರಮುಖವಾಗಿ ನೀವು ಕೇಳಿದ ಹಾಗೆ ಒಂದು ವಚನ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸಿ ಬಂದಡೆ ಗಂಡೆಂಬರು, ನಡುವೆ ಸುಳಿವ ಆತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಕಾಣ ರಾಮನಾಥ ಅಂತ. ಅಂದರೆ ಈ ದಾಡಿ ಮೀಸೆ ಬಂದಾಗ ಗಂಡಂತಾರೆ, ಇದು ಬಂದಾಗ ಹೆಣ್ಣಂತಾರೆ, ಆದರೆ ಆತ್ಮ ಇದೆಯಲ್ಲ ಅದು ಅತ್ಯಂತ ಪವಿತ್ರ ಮತ್ತು ಪರಿಶುದ್ಧವಾದಂಥದ್ದು. ಆ ಆತ್ಮಕ್ಕೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ, ಅದು ಪರಮಾತ್ಮನ ಅಂಶ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಜೇಡರ ದಾಸಿಮಯ್ಯ ಹೇಳಿದ್ದ ಈ ವಚನಕ್ಕೆ ಪೂರಕವಾಗಿ ನಮ್ಮ ಅಂಬಿಗರ ಚೌಡಯ್ಯ ಹೇಳ್ತಾರೆ, ಶುಕ್ಲ ಶೋಣಿತ ಪಿಂಡೈಕ್ಯದ ಚಿತ್ತವಾಯು ಅರುವದಳ ಪದ್ಮನಲ್ಲಿಹುದು, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಆ ಪಿಂಡವನು ಗಂಡೆಂಬರು, ನಡಿವ ಸುಳಿವಾತ್ಮನು ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ಇದರಂತಹದು ತಿಳಿಯದೊಡೆಂದರೆ ಶ್ರುತಿ ಗೋಚರವೆಂಬುದು ಅಂಬಿಗರ ಚೌಡಯ್ಯ ಅಂತ.
ಯಾವಾಗ ಈ ಪ್ರತಿಯೊಬ್ಬರಲ್ಲೂ ಆತ್ಮ ಪರಿಶುದ್ಧ ಪರಮಾತ್ಮನಿದಾನೆ ಅನ್ನೋ ಒಂದು ಪರಿಕಲ್ಪನೆ ಬಂದಾಗ ಹೆಣ್ಣನ್ನ ದೂಷಿಸಿ ಹೆಣ್ಣನ್ನ ಒಂದು ಕುಟುಂಬದ ಹುಣ್ಣು ಅಂತ ನೋಡುವ ಪರಿಪಾಠ ಹೋಗುತ್ತೆ ಅಂತ ಹೇಳ್ತಾರೆ. ಮುಂದೆ ಚಂದರಿಸ ಹೇಳ್ತಾನೆ, ಸ್ತ್ರೀಯಲ್ಲ ಪುರುಷಲ್ಲ ನಪುಂಸಕನಲ್ಲ. ಇದು ಆತ್ಮ ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ನಪುಂಸಕನೂ ಅಲ್ಲ, ಆತ್ಮನೆಂದರಿಯಬಲ್ಲದೆ ಕಾಣಿಸಬಾರದು ಅಂತ. ಮುಂದೆ ಶರಣ ಗೊಗ್ಗವೆ, ಈಗ ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೋದರೆ ಶರಣ ಗೊಗ್ಗವೆ ಇಡೀ ಸಮಾಜ ಗಂಡ ತನ್ನ ಕುಟುಂಬವನ್ನೇ ಬದಲಾಯಿಸಿ ಶರಣ ಸಂಸ್ಕೃತಿಗೆ ತಂದಂಥವಳು. ಅವಳು ಹೇಳ್ತಾಳೆ, ಜ್ಞಾನಾರ್ಜನೆಗೆ ಹೆಣ್ಣು ಗಂಡೆಂಬ ಭೇದವಿಲ್ಲ, ಇದಕ್ಕೆ ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಅಂತ. ಜ್ಞಾನ ಎಲ್ಲರಿಗೂ ಬೇಕು. ಈ ಅಂಧಕಾರದಲ್ಲಿ ಮುಳುಕೊಂಡು ನಾನು ಹೆಣ್ಣನ್ನು ಕೆಳಗಡೆಗೆ ಕೂಡಿಸ್ತೀನಿ ಅವಳಿಗೆ ಬೇಡ ನಾನು ಒಬ್ಬನೇ ಜ್ಞಾನಾರ್ಜನೆ ಮಾಡ್ತೀನಿ ಅಂದರೆ ಇವತ್ತಿನ ಪರಿಸ್ಥಿತಿನೇ ತಗೊಳ್ಳಿ. ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು, ಪಿ ಯು ಸಿ ರಿಸಲ್ಟ್ ಬಂತು, ಸಿ ಇ ಟಿ ರಿಸಲ್ಟ್ ಬಂತು, ಐ ಎ ಎಸ್ ಆಫೀಸರ್ಸ್ಗಳಾದ್ರು ಎಲ್ಲ ಹೆಣ್ಮಕ್ಕಳೇ ಮುಂದಿದ್ದಾರೆ. 70-78% ರ್ಯಾಂಕ್ ತಗೊಂಡವರು ಕೂಡ ಹೆಣ್ಮಕ್ಕಳೇ. ಆಮೇಲೆ ಇಡೀ ಎಸ್ ಎಸ್ ಎಲ್ ಸಿಗೆ ಫಸ್ಟ್ ರ್ಯಾಂಕು, 625 ತಗೊಂಡವಳು ಹುಡುಗಿ, ಮೊನ್ನೆ ಯು ಪಿ ಎಸ್ ಸಿ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕ್ ಒಬ್ಬಳು ಹುಡುಗಿ ಹುಡುಗಿ. ಹಾಗಾಗಿ ಇಲ್ಲಿ ಗೊಗ್ಗೆವ್ವೆ 12ನೇ ಶತಮಾನದಲ್ಲಿ ಹೇಳ್ತಾಳಲ್ಲ, ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಅಂತ. ಅಂದ್ರೆ ಹೆಣ್ಣಿಗೆ ಜ್ಞಾನ ಬೇಡ, ಗಂಡಿಗೆ ಜ್ಞಾನ ಬೇಕು, ಅವನು ಬುದ್ಧಿವಂತ ಅವನು ಮುಂದೆ ಹೋಗ್ಬೇಕು ಅನ್ನೋದು ಅದು ಮೂರ್ಖತನದ ಪರಮಾವಧಿ. ಯಾಕಂದ್ರೆ ಹೆಣ್ಣು ಗಂಡು ಎರಡು ಕಣ್ಣಿದ್ದಾಗೆ, ಹೆಣ್ಣು ಗಂಡು ಎರಡು ಕೈ ಇದ್ದಾಗೆ, ಹೆಣ್ಣು ಗಂಡು ಒಂದು ನಮ್ಮ ಬದುಕಿನ ಚಕ್ರದ ಎರಡು ಗಾಲಿ ಇದ್ದಾಗೆ, ಆ ಒಂದನ್ನು ಬಿಟ್ಟು ಇನ್ನೊಂದು ಮುಂದೆ ಹೋಗ್ತೀನಿ ಅಂದರೆ ಬದುಕಿನ ಬಂಡಿ ಮುಂದೆ ಹೋಗುತ್ತಾ? ಖಂಡಿತ ಇಲ್ಲ. ನಾವು ಬದುಕು ನಡಿಬೇಕಂದ್ರೆ ಹೆಣ್ಣು ಗಂಡು ಸಮಾನವಾಗಿ ಹೋದಾಗಲೇ ಮಾತ್ರ ಅದು ಸಾಧ್ಯ. ಹಾಗಾಗಿ ಜಗತ್ತಿನಲ್ಲಿ ನಮ್ಮ ಜನರು ಮೂಢ ಜನರು, ಯಾರು ಹೆಣ್ಣನ್ನು ತುಳಿತಾ ಇದ್ದಾರಲ್ಲ, ಹೆಣ್ಣನ್ನು ಕೀಳಾಗಿ ಕಾಣ್ತಾ ಇದ್ದಾರಲ್ಲ, ಅವರು ಕಣ್ತರೆದು ನೋಡಿದ್ದೇ ಆದರೆ ನಮ್ಮ ಪರಶಿವನಿಂದ ಕಲಿಬಹುದು, 12ನೇ ಶತಮಾನದ ಶರಣರಿಂದನೂ ಕಲಿಬಹುದು. ಇವತ್ತು ಅದು ಅತ್ಯಂತ ಪ್ರಸ್ತುತವಾಗಿದೆ. ಯಾಕಂದರೆ ಹೆಣ್ಣು ಗಂಡು ಭೇದ ಬಿಟ್ಟು ನಾವಿಬ್ಬರೂ ಒಟ್ಟಿಗೆ ದುಡಿದಾಗ ಈ ಸಮಾಜ ಒಳ್ಳೆಯದಾಗುತ್ತೆ. ಸಮಾಜದ ವಿಕಾಸಕ್ಕೆ ಹೆಣ್ಣು ಗಂಡು ಭೇದ ಮಾಡಲೇ ಕೂಡ. ಹೌದು ಮೇಡಮ್, ಈಗ ನಾವು ಜಾನಪದ ಸಾಹಿತ್ಯವನ್ನು ನಾವು ಒಂದ್ಸಲಿ ತೆಗೆದು ನೋಡಿದಾಗ ಯಾವುದೇ ಜಾನಪದ ಕಥೆಯಲ್ಲಿ ಪುರಾಣದ ಇತಿಹಾಸಗಳು ಯಾವುದಾದ್ರೂ ತಗೊಂಡು ನೋಡಿದ್ರು ಯಾವಾಗಲೂ ಗಂಡಸಿಗೆ ಶಕ್ತಿ ಕಡಿಮೆ ಆಯಿತು ಅಂತ ಹೇಳಿದಾಗ ಆತ ತಾಯಿಗೆ ಮೊರೆ ಹೋಗ್ತಾನೆ, ಹೆಂಡತಿಗೆ ಮೊರೆ ಹೋಗ್ತಾನೆ, ಯಾವುದೋ ಒಂದು ಅದೃಶ್ಯವಾದಂತಹ ಶಕ್ತಿಗೆ ಮೊರೆ ಹೋಗ್ತಾನೆ. ಈಗ ಮಹಿಳೆ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ, ಮಹಿಳೆಯ ಪ್ರಕೃತಿಯಲ್ಲಿ ಪುರುಷ ಮತ್ತು ಸ್ತ್ರೀ ಇಬ್ಬರು ಸಮಾನರು. ಈಗ ಪ್ರಕೃತಿಯ ಕ್ರಿಯೆ ನಾವೆಲ್ಲ ನಾವು ನೋಡಿದ್ರೆ ಒಂದು ಮನುಷ್ಯನ ಜನ್ಮ ಅನ್ನುವಂಥದ್ದು ಆಗುವಂಥದ್ದೇ ಗಂಡಸಿಗೆ ಅಥವಾ ಗಂಡು ಮಗುವೆ ಜನ್ಮ ಕೊಡುವಳೆ ಮಹಿಳೆ. ಇಂಥ ಮೂಲಭೂತವಾದಂತಹ ಸ್ಥಾನಮಾನವನ್ನು ಪ್ರಕೃತಿ ನಮಗೆ ಹೆಣ್ಣು ಮಕ್ಕಳಿಗೆ ಕೊಟ್ಟುಬಿಟ್ಟಿದೆ. ಆದರೆ ಈ ಸಮಾಜ ಇನ್ನೂ ನಮಗೆ ಕೊಡೋಕ್ಕೆ ಒದ್ದಾಡ್ತಾ ಇದೆ, ಕೊಡ್ತಾ ಇಲ್ಲ. ನಾವೀಗ ಕೇಳಬೇಕು, ಕಿತ್ಕೋಬೇಕು. ಇಲ್ಲ 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 ಇಲ್ಲ, ನಾವು ಕಿತ್ಕೊಳ್ಳೋದು ಕೇಳೋದು ಏನೂ ಬೇಡ. ಮಕ್ಕಳನ್ನು ನಾವು ಸರಿಯಾಗಿ ಬೆಳೆಸಿದ್ರೆ ಸಾಕು. ಮಗನನ್ನ ಪ್ರೀತಿಯಿಂದ ಬೆಳೆಸಿ ಮಗಳನ್ನ ಕೀಳಾಗಿ ನೋಡುವಂತ ತಾಯಿ, ಅವಳ ಮಾನಸಿಕ ಪರಿಸ್ಥಿತಿ ಬದಲಾಗಬೇಕು. ಅರ್ಥ ಆಯ್ತಲ್ಲ? ಈ ಬೇಟಿ ಬಚಾವ್ ಬೇಟಿ ಪಡಾವ್ ಅನ್ನೋದು ಯಾವಾಗ ಶುರು ಆಗಿದೆ ಅಂತಂದ್ರೆ, ಉದಾಹರಣೆಗೆ ಹೇಳ್ತೀನಿ, ಹೆಣ್ಣು ಭ್ರೂಣ ಹತ್ಯೆ ಆಗಿ ಗಂಡು ಹೆಣ್ಣಿನ ಅನುಪಾತ ಅಲ್ಲೋಲ ಕಲ್ಲೋಲ ಆಗಿ ಸಮಾಜವೇ ಸರ್ವನಾಶದ ಕಡೆ ಹೋಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ತಾಯಿ ಹೆಣ್ಣು, ಅವಳ ಅತ್ತೆ ಹೆಣ್ಣು, ಅವಳ ತಾಯಿ ಹೆಣ್ಣು, ಅವಳಿಗೆ ಹುಟ್ಟೋ ಮಗು ಹೆಣ್ಣು ಬೇಡ ಅಂತಂದ್ರೆ ತಪ್ಪಲ್ವೇ? ಈ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಬ್ರಹ್ಮಾಂಡದ ಹತ್ಯೆ. ಯಾಕೆ ಅಂತ ಹೇಳ್ತೀನಿ, ಗಂಡಸರು ಮಾಡುವ ಎಲ್ಲಾ ಕೆಲಸವನ್ನು ಮಹಿಳೆಯರು ಮಾಡಬಹುದು, ಆದರೆ ಮಹಿಳೆ ಮಾಡುವ ಒಂದು ಕೆಲಸ ಗಂಡಸರಿಂದ ಸಾಧ್ಯವೇ ಇಲ್ಲ. 9 ತಿಂಗಳು ಹೊತ್ತು ಹೆತ್ತು ಆ ಮಗುವಿಗೆ ಅಮೃತದಂತ ಮೊಲೆ ಹಾಲು ಕೊಟ್ಟು ಬೆಳೆಸುವ ಶಕ್ತಿ ಯಾರಿಗಾದ್ರೂ ಗಂಡಸರಿಗಿದೆನಾ? ಖಂಡಿತ ಇಲ್ಲ. ಹಾಗಾಗಿ ಈ ಜಗತ್ತು ನಡಿಬೇಕು ಅಂದರೆ, ಜಗತ್ತಿನ ಒಂದು ಚಲನವಲನೆ ಅದು ಮುಂದುವರಿಬೇಕು ಅಂದರೆ ಜಗತ್ತಿನಲ್ಲಿ ಹೆಣ್ಣು ಬೇಕೇ ಬೇಕು. ಪುರುಷ ಪ್ರಕೃತಿ ಆದರೆ ಹೆಣ್ಣು ಸಂಸ್ಕೃತಿ, ತಾಯಿ ಸಂಸ್ಕೃತಿ,
ಆ ನಮ್ಮ ಸಂಸ್ಕೃತಿ ಉಳಿಬೇಕು ಅಂದ್ರೆ ಹೆಣ್ಣು ಬೇಕೇ ಬೇಕು. ಕಳೆದ 10 ವರ್ಷದಲ್ಲಿ 10 ಕೋಟಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತ ಗೊತ್ತಾದ ಮೇಲೆ ಮೋದಿಯವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಂದು ಈಗ ಕೆಲವು ಕಡೆಗೆ ಹೆಣ್ಣು ಮಕ್ಕಳ ಸಂಖ್ಯೆ ಮತ್ತೆ ಸರಿಯಾಗಿ ಬರ್ತಾ ಇದೆ. ಒಂದು ಸಣ್ಣ ಉದಾಹರಣೆ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಒಂದು ಕಮ್ಯುನಿಟಿ ಇದೆ, ಆ ಹೆಸರು ಹೇಳೋದು ಬೇಡ. ಆ ಕಮ್ಯುನಿಟಿಯಲ್ಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಇಲ್ಲವಂತೆ, ಅವರು ಗಂಡು ಹುಡುಗರು ತುಂಬ ಜನ ಇದ್ದಾರೆ. ಮದುವೆ ಮಾಡ್ಕೊಳ್ಳೋಕೆ ಹೆಣ್ಮಕ್ಳು ಎಷ್ಟು ಹುಡುಕ್ತಾ ಇದ್ದಾರೆ ಅಂದರೆ ಅಷ್ಟು ಹುಡುಕಿ ನೋಡಿ ನಮ್ಮ ಆ ಗುರುಗಳು ಹೇಳ್ಬಿಟ್ರಂತೆ. ಅವರ ಗುರುಗಳು, ನೋಡ್ರಪ್ಪ ನಮ್ಮ ಕ್ಯಾಸ್ಟಲ್ಲಿ ಯಾರು ಹೆಣ್ಮಕ್ಳು ಸಿಗ್ತಾ ಇಲ್ಲ, ನೀವು ಬೇರೆ ಕ್ಯಾಸ್ಟಲ್ಲಾರು ತಂದು ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ. ಇಂತಹದ್ದು ಕೇವಲ ಒಂದು ಕಮ್ಯುನಿಟಿಗಲ್ಲ, ಈಗ ನಿಧಾನವಾಗಿ ಎಲ್ಲ ಕಮ್ಯುನಿಟಿಯಲ್ಲೂ ಹೆಣ್ಮಕ್ಳ ಸಂಖ್ಯೆ ಎಷ್ಟು ಕೊರತೆ ಆಗ್ಬಿಟ್ಟಿದೆ ಅಂದ್ರೆ ಅಂತ ವಿಚಾರವಂತರು ಬುದ್ಧಿವಂತರು ಬಹಳ ಮುಂದೆ ಬರೆದವರು ಸುಸಂಸ್ಕೃತಂತಹ ಒಂದು ಪಂಗಡ ಹೇಳೋದು ಪಂಗಡದಲ್ಲಿ. ಇಷ್ಟೇ ಅಲ್ಲ, ನೀವು ಈಗ ಪಂಜಾಬ್ ಮತ್ತೆ ಹರಿಯಾಣಕ್ಕೆ ಹೋದ್ರೆ ಅಲ್ಲಿ ಮದುವೆಗೆ ಹೆಣ್ಮಕ್ಳು ಸಿಗ್ತಾ ಇಲ್ಲ. ಬಿಹಾರದಿಂದ ಹುಡುಗಿಯರನ್ನ ಕೊಂಡುಕೊಂಡು ಬಂದು, ಅಂದ್ರೆ ವರದಕ್ಷಿಣೆ ಅಲ್ಲ ವಧು ದಕ್ಷಿಣೆಯನ್ನ ಕೊಟ್ಟು ಕರ್ಕೊಂಡು ಬಂದು ಇಬ್ರು ಅಣ್ಣ ತಮ್ಮಂದ್ರು ಸೇರ್ಕೊಂಡು ಒಂದು ಹುಡುಗಿನ ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಯಾವ ದುಸ್ಥಿತಿಗೆ ಬಂದು ತಲುಪಿದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು. ಹಾಗಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರ ಆದಿ ಆಗಿ ಶರಣರು ಹೇಳಿದಂಥ ಈ ಶರಣ ಸಂಸ್ಕೃತಿಯ ಮಧ್ಯೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋದನ್ನ ನಾವು ಪರಿಪಾಲಿಸಿದ್ದೆ. ಆದರೆ ಇವತ್ತಿಗೆ ಈ ಹೆಣ್ಣು ಗಂಡಿನ ಸಮಸ್ಯೆ ಇರ್ತಾ ಇರಲಿಲ್ಲ. ಅಲ್ಲಿ ಎಷ್ಟು ಅದ್ಭುತವಾಗಿ ಆ ಹೆಣ್ಣು ಮಕ್ಕಳಿಗೆ ತಾಯಿ ಅವ್ವ ಅವ್ವೇ ಅಂತ ಮರ್ಯಾದೆ ಕೊಡ್ತಾ ಇದ್ರು. ಉದಾಹರಣೆಗೆ ಒಂದು ಹೇಳ್ತೀನಿ, ಅಕ್ಷರಧಾಮ ಅತ್ಯಂತ ಹೆಸರುವಾಸಿ ಮಾಡಿದಂಥದ್ದು, ಅದನ್ನು ನೋಡೋಕ್ಕೆ ಎಷ್ಟೋ ಜನ ಹೋಗ್ತಾರೆ. ಆ ಅಕ್ಷರಧಾಮದಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಆಯಿತು. ಅಂದರೆ ವಿಶ್ವದಲ್ಲಿ ಅತ್ಯಂತ ಅದ್ಭುತವಾದಂಥ ಅಂದರೆ ಹೃದ್ರೋಗದಲ್ಲಿ ಕೆಲಸ ಮಾಡಿದಂಥವ್ರಿಗೆ 8 ಜನರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು. ಒಬ್ಬೊಬ್ಬರದೇ ಹೆಸರು ಕರೀತಾ ಇದ್ದಂಗೆ ಅಕ್ಷರಧಾಮದ 2 ಸ್ವಾಮಿಗಳು ನಿಂತ್ಕೊಂಡು ಆ ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಮರ್ಯಾದೆ ಮಾಡಿ ತುಂಬ ಮಾಡ್ತಾ ಇದ್ರು. ನನ್ನ ಹೆಸರು ಕರೀತಾ ಇದ್ದಂಗೆ 2 ಸ್ವಾಮಿಗಳು ಮಂಗಮಾಯ ಆಗೋಗ್ಬಿಟ್ರು. ಇಲ್ವೇ ಇಲ್ಲ, ನಾನು ಹೋಗಿ ನೋಡ್ತೀನಿ, ಬರೀ ಲೆಫ್ಟಿನೆಂಟ್ ಗವರ್ನರ್ ಮಾತ್ರ ಇದ್ದಾರೆ, ಅವರಿಬ್ಬರು ಇಲ್ಲ. ಅವ್ರು ನನಗೆ ಕೊಟ್ಟರು, ನಮಸ್ಕಾರ ಮಾಡಿದೆ, ನನ್ನ ಮೆಡಲು ಚಿನ್ನದ ಪದಕ ಎಲ್ಲ ತಗೊಂಡು ಕೆಳಗಡೆ ಬಂದೆ. ಪಕ್ಕದಲ್ಲಿ ನಮ್ಮನ್ನು 6 ಲೈನ್ ಬಿಟ್ಟು ಹಿಂದ್ಗಡೆ ಕೂಡಿಸಿದ್ರು. ಯಾಕೆ ಅಂತ ಒಬ್ಬ ವಾಲಂಟಿಯರು ಅಮೇರಿಕಾನಿಂದ ಶಿಕಾಗೋನಿಂದ ಬಂದವ್ರು ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸ್ವಾಮೀಜಿಯವರು ಹೆಂಗಸರ ಮುಖ ನೋಡೋದಿಲ್ಲ ಅಂತ. ಎಂಥ ಮೂರ್ಖತನ ಅಲ್ವಾ! ಅವರು ಹುಟ್ಟಿದ್ದೇ ತಾಯಿಯಿಂದ, ತಾಯಿಯ ಗರ್ಭದಲ್ಲಿ ಅವರು 9 ತಿಂಗಳು ಅವ್ರಿಗೆ ಜಾಗ ಬೇಕಾಗಿತ್ತು. ಇಲ್ಲಿ ಬಂದ ಮೇಲೆ ಹೆಣ್ಣಿನ ಮುಖ ಬೇಡ ಅಂತಾರೆ. ಹಾಗಾಗಿ ಪ್ರತಿಯೊಬ್ಬರು ಈ ಹೆಣ್ಮಕ್ಳನ್ನ ತಿರಸ್ಕಾರ ಮಾಡ್ಬಿಡ್ಲಿ ಮೇಡಮ್. ಅಲ್ಲ ತಿರಸ್ ಅಲ್ಲ ಬೇಡ ಅನ್ಬಿಡ್ಲಿ, ಪ್ರತಿಯೊಬ್ಬರು ಗಂಡಸು ಹೆಣ್ಣಸು ಬೇಡ ಅಂತ ಅಂದ್ಬಿಡ್ಲಿ, ನೋಡೋಣ ಈ ಒಂದು ಸಂತಾನ ಮಾನವನ ಅಭಿವೃದ್ಧಿ ಹೇಗಾಗುತ್ತೆ ನೋಡೋಣ. ಆಗೋದಿಲ್ಲ. ಅದಕ್ಕೆ ನಾನು ಅವಾಗ ಅವ್ರಿಗೆ ಹೇಳಿದೆ, ನೋಡಿ ಈ ತರ ಹೇಳೋದಲ್ಲ, 12ನೇ ಶತಮಾನದಲ್ಲಿ ಜ್ಞಾನದ ಮೇರು ಪರ್ವತ ಆದಂಥ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ. ಅಂದ್ರೆ ಹೊನ್ನು ಹೆಣ್ಣು ಮಣ್ಣು ಇಲ್ಲದೆ ಬದುಕೇ ಇಲ್ಲ ಇವರು. ಆದ್ರೆ ಮುಂದೆ ಅವ್ರು ಹೇಳ್ತಾರೆ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ. ಯಾವ ವ್ಯಕ್ತಿಗೆ ಒಂದು ಹೆಣ್ಣನ್ನ ಕಂಡ್ರೆ ಕಾಮನೆ ಬರುತ್ತೋ, ಒಂದು ಹೊನ್ನನ್ನ ಕಂಡ್ರೆ ಇನ್ನೂ ಸಂಪಾದಿಸ್ಬೇಕು ಅಂತಿರುತ್ತೋ, ಮಣ್ಣನ್ನು ಕಂಡಾಗ ಇನ್ನೂ ನನಗೆ ಭೂಮಿ ಬೇಕು ಅನ್ನೋ ದುರಾಸೆ ಇರುತ್ತಲ್ಲ, ಅವರಿಗೆ ಇದು ಮಾಯೆಯಾಗಿ ಕಾಡುತ್ತೆ. ಅದು ನಿಜವಾದ ವ್ಯಕ್ತಿಗಳಿಗೆ, ವಿಕಸಿತ ವ್ಯಕ್ತಿಗಳಿಗೆ ಇವ್ದು ಯಾವುದು ಮಾಯೆ ಅಂತ ಕಾಣೋದಿಲ್ಲ. ಈ ಒಂದು ವಚನದಲ್ಲೇ ಮೇಡಮ್ ಹೆಣ್ಣು ಹೊನ್ನು ಮಣ್ಣು, ಈ ಮಣ್ಣು ಮತ್ತೆ ಹೊನ್ನು ಇದೆಯಲ್ಲ, ಅದನ್ನ ತಗೊಂಡೋಗಿ ಹೊನ್ನು ಅದನ್ನ ತಗೊಂಡೋಗಿ ಒಂದು ಜಾಗದಲ್ಲಿ ಇಟ್ಬಿಡಿ, ಒಂದು 10 ವರ್ಷ 20 ವರ್ಷ ಅಲ್ಲೇ ಬಿದ್ದಿರುತ್ತೆ. ಭೂಮಿ ಸಹ ಹಾಗೇನೆ, ಅದಕ್ಕೆ ಜೀವ ಇಲ್ಲ, ಪ್ರಾಣ ಇಲ್ಲ. ಈ ಮಣ್ಣಿನ ಜೊತೆ ಹೊನ್ನಿನ ಜೊತೆ ಜೀವ ಇರುವಂತಹ ಆತ್ಮ ಇರುವಂತಹ ಹೆಣ್ಣಿನ ಹೋಲಿಸೋದು ದೊಡ್ಡ ತಪ್ಪು. ಆಕೆಗೆ ಆತ್ಮ ಇದೆ, ಆಕೆ ಹೇಳ್ಕೊಳ್ಳಬಲ್ಲಳು, ಆಕೆಗೆ ಬಹಳಷ್ಟು ಇದೆ. ಇಲ್ಲಿ ಇಲ್ಲಿ ನೋಡಿ, ಒಂದು ಯಾಕೆ ಅದನ್ನ ಹೋಲಿಸಿದ್ದಾರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ಆ ಕಾಲಕ್ಕೆ ಅದು ಸರಿ ಅಲ್ಲ, ಆ ಕಾಲ ಅಲ್ಲ, ಈ ಕಾಲಕ್ಕೂ ಕೂಡ ನಿಮಗೆ ಹಣ ಇಲ್ಲದೆ ಬದುಕಕ್ಕಾಗಲ್ಲ, ಬದುಕಕ್ಕೆ ಸಾಧ್ಯ ಇಲ್ಲ.
ಭೂಮಿ ತಾಯಿಲ್ಲದೆ ನಿಮ್ಮ ಮನೆ ಮಠ ಕಟ್ಟಕ್ಕೆ ಆಗೋದಿಲ್ಲ. ಅದು ಹೇಗೆ ಹೊನ್ನು ಮಣ್ಣು ಇಲ್ಲದೆ ಬದುಕಕ್ಕಾಗೋದಿಲ್ವೋ ಹಾಗೆ ಭೂಮಿ ತಾಯಿ ಜೊತೆಗೆ ನಿಮ್ಮನ್ನು ಹೊರುವಂಥ ತಾಯಿ ಇಲ್ಲದೆ ಇದ್ದರೆ ನಿಮಗೆ ಜನ್ಮವೇ ಇಲ್ಲ. ಹಾಗಾಗಿ ಅತ್ಯಂತ ಪವಿತ್ರವಾದಂಥ ಮಹಿಳೆಯನ್ನು ಹೊನ್ನು ಹೆಣ್ಣು ಜೊತೆಗೆ ಅತ್ಯಂತ ಅದ್ಭುತವಾದಂಥ ಬದುಕಿಗೆ ಬೇಕೇ ಆದಂಥ ಅತ್ಯವಶ್ಯಕವಾದಂಥ ಯಾವುದೇ ಪದಾರ್ಥಗಳ ಜೊತೆಗೆ ಈ ಪವಿತ್ರ ಆತ್ಮವನ್ನು ಸೇರಿಸಿದ್ದಾರೆ. ನಾವು ನೋಡೋ ದೃಷ್ಟಿಯನ್ನು ಬದಲಾಯಿಸಬೇಕು, ಆ ಜನರ ನೋಡೋ ದೃಷ್ಟಿಯನ್ನು ಕೂಡ ಬದಲಾಯಿಸಬೇಕು. ಆದ್ದರಿಂದ ಸರ್ವಜ್ಞ ಹೇಳ್ತಾರೆ, ಹೆಣ್ಣಿಂದಲೇ ಇಹವು, ಹೆಣ್ಣಿಂದಲೇ ಪರವು, ಹೆಣ್ಣಿಂದಲೇ ಸಕಲ ಸಂಪದವು, ಹೆಣ್ಣೊಲ್ಲದ ಅಣ್ಣಗಳು ಯಾರು ಸರ್ವಜ್ಞ ಅಂತ. ಹೆಣ್ಣನ್ನು ಬೇಡ ಅಂತ ಅನ್ನೋದು ಯಾರೂ ಸಾಧ್ಯನೇ ಇಲ್ಲ. ಅದು ಹೆಣ್ಣಂದರೆ ತಾಯಿಯಾಗಿರ್ತಾಳೆ ನೋಡಿ, ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ಬೇಕು. ಮುಂದೆ ಬೆಳೆದ ಮೇಲೆ ಅವಳು ಹಾಲು ತುತ್ತು ಕೈ ತುತ್ತು ಕೊಟ್ಟು ಬೆಳೆಸ್ತಾಳೆ. ಮುಂದೆ ವಯಸ್ಸಿಗೆ ಬಂದ ಮೇಲೆ ಹೆಂಡತಿ ಹೆಣ್ಣು, ಅವರಿಗೆ ಏನೇ ಸಾಧನೆ ಮಾಡಬೇಕು ಅಂದರೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿರೋದು ಅವನ ಹೆಂಡತಿ. ಮುಂದೆ ವಯಸ್ಸಾದ ಮೇಲೆ ಅವರಿಗೆ ರಿಟೈರ್ಮೆಂಟು ಆಗ್ತಾರೆ, ನಿವೃತ್ತಿ ಆಗುತ್ತೆ, ಮನೆಯಲ್ಲಿ ಹೊತ್ತಿಗೆ ಊಟಕ್ಕೆ ಕೊಡಬೇಕಾಗಿರೋದು ಸೊಸೆ ಇಲ್ಲ ಹೆಂಡತಿ. ಹೆಂಡತಿ ಸತ್ತು ಹೋಗ್ಬಿಟ್ರೆ ಮಗಳು ಸೊಸೆ ನೋಡ್ಕೋಬೇಕು. ಇನ್ನೂ ಹಾಸಿಗೆ ಹಿಡಿದು ವಯಸ್ಸಾಗಿ ಆಸ್ಪತ್ರೆ ಸೇರ್ಕೊಂಡ್ಬಿಟ್ರೆ ಅಲ್ಲಿ ನೋಡುವಂಥ ವೈದ್ಯಳು ನನ್ನಂಥವಳು ಹೆಣ್ಣು, ಶುಶ್ರೂಷಕಿ ನರ್ಸ್ ಕೂಡ ಹೆಣ್ಣು. ಅಂದರೆ ಹೆಣ್ಣಿಲ್ಲದೆ ಬದುಕೇ ಇಲ್ಲ, ಹೆಣ್ಣಿಲ್ಲದೆ ಈ ಜಗತ್ತೇ ಇಲ್ಲ. ಜಗಜ್ಜನನಿ ಅಂತ ಯಾಕೆ ನಾವು ಹೇಳ್ತೀವಿ ಅಂದರೆ, ಜಗಜ್ಜನನ ಅಂತನಲ್ಲ, ಜಗಜ್ಜನನಿ ಅಂತೀವಿ. ಜಗತ್ತಿಗೆ ಜನನ ಕೊಡುವುದೇ ತಾಯಿ. ಆದ್ದರಿಂದ ಇದು ಬಹಳ ಮುಖ್ಯ. ಅಕ್ಕ, ತಾವು ವಚನಕಾರರು ಹೆಣ್ಣಿಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತ ತಾವು ಹೇಳ್ತಾ ಇದ್ರಿ. ಹಲವು ವಚನಗಳಲ್ಲಿ ನಮ್ಮ ಮುಂದೆ ಸಾಕ್ಷಿಯಾಗಿ ಇದೆ. ವಚನಕಾರರು ಮಹಿಳೆಯರಿಗೆ ಕೊಟ್ಟಂತಹ ಪ್ರಾಶಸ್ತ್ಯವನ್ನು ಬಹುಶಃ ಯಾರೂ ಕೊಟ್ಟಿರಲಿಲ್ಲ. ಒಂದು ವಚನವನ್ನ ನೋಡೋಣ. ಖಂಡಿತ. ವಚನ ನೋಡುವ ಮೊದಲು ಸಂಚಿ ಹೊನ್ನಮ್ಮ ತನ್ನ ಹದಿಬದಿಯ ಧರ್ಮದಲ್ಲಿ ಹೇಳ್ತಾಳೆ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ತಮ್ಮನ್ನು ಪೊರೆದವಳು, ಪೆಣ್ಣು ಪೆಣ್ಣಂದೇಕೆ ಬೀಳುಗಳುವಿರಿ, ಕಣ್ಣು ಕಾಣದ ಗಾವಿಗಳು. ಯಾರು ಹೆಣ್ಣು 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 ಅಂತ, ಹೆಣ್ಣನ್ನ ಕುಟುಂಬದ ಕಣ್ಣು ಅಂತ ನೋಡದೆ ಹೆಣ್ಣನ್ನ ಕುಟುಂಬದ ಹುಣ್ಣು ಅಂತ ನೋಡಿದವರು ಅವರು ಅತ್ಯಂತ ಮೂರ್ಖರು, ಕಣ್ಣು ಕಾಣದಂತ ಗಾವಿಲರು. ಗಾವಿಲರು ಅಂದ್ರೆ ಮೂರ್ಖರು ಅಂತ, ಶತಮೂರ್ಖರು ಅಂತ. ಆದ್ರಿಂದ ಹೆಣ್ಣಿಗೆ ಎಲ್ಲಿ ಮಹತ್ವ ಕೊಡ್ತೀವೋ ಅಲ್ಲಿ ಬಹಳ ಬದುಕು ಚೆನ್ನಾಗಿರುತ್ತೆ. ದುರಂತ ಅಂದ್ರೆ ಇವತ್ತು ಹೆಣ್ಣಿನ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಅನಾಚಾರ, ಎಷ್ಟು ಮಟ್ಟಿಗೆ ರಾಜಕೀಯ ಸ್ಥಾನಮಾನಗಳು ದೊರೆಯದೆ ಇರುವಂತದ್ದು. ಅಲ್ಲ, ಸ್ಥಾನಮಾನ ಹೋಗ್ಲಿ, ಅವ್ರ ಹೆಣ್ಣು ಏನಾದ್ರೂ ಕೆಲಸಕ್ಕೆ ಹೋದ್ರೆ ಅವಳ ಮೇಲೆ ಆಗ್ತಾ ಇರೋ ಅತ್ಯಾಚಾರ, ಸೆಕ್ಷುವಲ್ ಹರಾಸ್ಮೆಂಟ್ಗಳು, ಇವನ್ನೆಲ್ಲ ನೋಡಿದಾಗ ಯಾಕೆ ಈ ಸಮಾಜ ಈ ದುಸ್ಥಿತಿಗೆ ಹೋಯ್ತು ಅಂತ. ಈ ದುಸ್ಥಿತಿಗೆ ಹೋಗಿರೋಂಥ ಈ ಸಮಾಜ ನೈತಿಕ ಮೌಲ್ಯಗಳು ನೆಲೆ ಕಚ್ಚಿದಾಗ ಅದಕ್ಕೆ ಏನಾದ್ರೂ ಮದ್ದಿದೇನಾ? ಮದ್ದು ಹುಡುಕ ಇದೆ, ಮದ್ದು ಹುಡುಕ್ಬೇಕಾಗಿಲ್ಲ. ನಮ್ಮ ಶರಣರು ಅದಕ್ಕೂ ಮದ್ದು ಕೊಟ್ಟಿದ್ದಾರೆ. ಯಾವ ಮದ್ದು ಕೊಟ್ಟಿದ್ದಾರೆಂದ್ರೆ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಪರಸ್ತ್ರೀ ಪರಧನವೆಂಬ ಜೂಜಿಗಂಜುವೆನು. ಪರಸ್ತ್ರೀ ಪರಧನ ಅನ್ನುವ ಜೂಜಿಗೆ ಅಂಜುತ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ತನ್ನ ಬೆನ್ನಲ್ಲೇರಿ ಹರಿವ ಸೊಣಗನಂತೆ ಬೇಡ ಕಾಣಿರೋ, ಒಂದಾಸೆಗೆ ಸಾಸಿರ ವರ್ಷ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದರೆ, ಪರಧನ ಪರಸ್ತ್ರೀ ಪರದೈವಗಳನ್ನುಟ್ಟುದೇ ನೇಮ ಅಂತ ಸತ್ಯಕ್ಕೆ ಹೇಳ್ತಾಳೆ. ಪರಸ್ತ್ರೀಯರ ಕೂಡದಿಪ್ಪುದೇ ಶೀಲ ಅಂತ ಶೀಲವಂತ ಮಂಚಣ್ಣ ಹೇಳ್ತಾನೆ. ಪರಸ್ತ್ರೀಯರ ಅಷ್ಟೇ ಅಲ್ಲ, ಅಂಗನೆಯ ಸಂಘ ತೊರೆದಡೆ ಶೀಲವಂತ ಸಕಲೇಶ ಮಾದರ್ಸ ಹೇಳ್ತಾರೆ. ಹಾಗಾಗಿ ನೀವು ಯಾವುದೇ ಶರಣವನ್ನು ತಗೊಂಡ್ರೆ ಅವರು ಶೀಲ ಅಂತಂದರೆ ನಮ್ಮ ಕ್ಯಾರೆಕ್ಟರು. ಇವತ್ತು ಕ್ಯಾರೆಕ್ಟರ್ಲೆಸ್ ಆಗೋಕ್ಕೆ ಕಾರಣ ಏನು ಅಂದರೆ, ನಾವು ಪರಸ್ತ್ರೀಯನ್ನು ಪರಧನವನ್ನು ನಾವು ಪರಮಾತ್ಮನಂತೆ ನೋಡ್ತಾ ಇಲ್ಲ. ಎಲ್ಲಿ ನಾವು ಒಂದು ಹೆಣ್ಣನ್ನು ತಾಯಿ ಅಕ್ಕ ಅವ್ವ ಅಂತ ನೋಡ್ತೀವೋ ಅಲ್ಲಿ ನಮಗೆ ಈ ಸಂಕಟ ಬರೋದಿಲ್ಲ. ಆದ್ದರಿಂದ ಸರ್ವಜ್ಞ ಹೇಳ್ತಾನೆ, ಮಗಳು ತಂಗಿಯರು ಮಿಗೆ ಸೊಸೆ ನಾದಿನಿಯು, ಜಗದ ವನಿತೆಯರು ಜನನಿಯು, ಇದರೊಳಗೆ ಜಗಕ್ಕೊಬ್ಬಳೇ ಉತ್ತಮ ಸರ್ವಜ್ಞ ಅಂತ.
ಹೆಂಡತಿ ಮಾತ್ರ ನಿನಗೆ ಕೂಟಕ್ಕೆ, ಅದನ್ನ ಬಿಟ್ಟು ಮಿಕ್ಕವರು ಎಲ್ಲರೂ ಕೂಡ ನಿನಗೆ ತಾಯಿ ಅಕ್ಕ ನಾದಿನಿ ಎಲ್ಲರೂ ಕೂಡ ಅವರನ್ನ ಅಷ್ಟೇ ಪ್ರೀತಿಯಿಂದ ಗೌರವದಿಂದ ನೋಡಬೇಕು. ಯಾವಾಗ ನೀವು ಹೆಣ್ಣಿಗೆ ಗೌರವ ಕೊಡೋದನ್ನ ಬಿಡ್ತೀರೋ ಅಲ್ಲಿ ಈ ಪ್ರಾಬ್ಲಮ್ ಶುರುವಾಗ್ತಾ ಇದೆ. ಇವತ್ತಿಗೆ ಸಮಾಜ ಹಾಳಾಗಕ್ಕೆ ಕಾರಣ ಹೆಣ್ಣಿನ ಮಹತ್ವವನ್ನು ಅರಿದೇ ಇರೋದು, ಹೆಣ್ಣಿಗೆ ಮರ್ಯಾದೆ ಕೊಡದೇ ಇರೋದು, ಹೆಣ್ಣಿಗೆ ಯಾವ ಸ್ಥಾನಮಾನ ಕೊಡಬೇಕು ಅನ್ನೋದನ್ನು ನಾವು ಮಕ್ಕಳಿದ್ದಾಗ ಮಕ್ಕಳಿಗೆ ಕಲಿಸ್ಕೊಡದೇ ಇರೋದ್ರಿಂದ ಈ ಪ್ರಾಬ್ಲಮ್ಗಳು ಬಂದಿದೆ ಅಂತ ಹೇಳ್ಬೋದು. ಹಾಂ ಮೇಡಮ್, ಈ ಶರಣರ ಒಂದು ಅತ್ಯಂತ ದೊಡ್ಡದಾದಂತಹ ಒಂದು ಸಾಧನೆ ಅಥವಾ ಕ್ರಾಂತಿ ಅಂತ ಏನಾದ್ರು ನಾವು ನೋಡೋಕೆ ಹೋದರೆ ನನ್ನ ಕಣ್ಣಿಗೆ ಕಾಣುವಂಥದ್ದು ಈ ಬೇರೆ ಬೇರೆ ವೇದಾಂತಿಗಳು ಅಥವಾ ಆಧ್ಯಾತ್ಮಿಕದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡವರು ಭಕ್ತರು ಅಂತ ಏನು ಕರೆಸ್ಕೊಳ್ತಾರೆ ಅವರೆಲ್ಲರೂ ಹೆಣ್ಣಿನಿಂದ ದೂರ ಇದ್ದುಬಿಟ್ಟು ಯಾವುದೋ ಹಿಮಾಲಯ ಪರ್ವತದಲ್ಲಿ ಮೂಗು ಹಿಡ್ಕೊಂಡು ತಪಸ್ಸನ್ನು ಮಾಡ್ತಾ ನನಗೇನು ಬೇಡ, ಮನೆ ಬೇಡ, ಹೆಂಡತಿ ಬೇಡ, ಮಕ್ಕಳು ಬೇಡ, ಮಠ ಬೇಡ ಅಂತ ಎಲ್ಲವನ್ನು ತೊರೆದು ಸರ್ವಸಂಗ ಪರಿತ್ಯಾಗಿ ಆಗಿ ನಾನೊಬ್ಬ ಭಕ್ತ ಅಂತ ಹೇಳಿಕೊಂಡು ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸನ್ನು ಮಾಡೋದು, ಉಗ್ರ ತಪಸ್ಸು ಇಂಥದ್ದೆಲ್ಲ ನಾವು ಬಹಳಷ್ಟು ಓದಿದ್ದೀವಿ, ಕೇಳಿದ್ದೀವಿ. ಆದರೆ ಶರಣರು ದಾಂಪತ್ಯ ಜೀವನ ನಾವನ್ನು ಆ ವಚನಗಳಲ್ಲಿ ನಾವು ನೋಡೋಕೆ ಹೋದರೆ ಹೆಣ್ಣಿಗೆ ಮಹತ್ವದಂಥ ಸ್ಥಾನವನ್ನು ಕೊಡೋದ್ರ ಜೊತೆ ಜೊತೆಯಾಗಿ ಒಬ್ಬ ಮನುಷ್ಯ ದಾಂಪತ್ಯ ಜೀವನವನ್ನು ಬಹಳಷ್ಟು ಎನ್ಕರೇಜ್ ಮಾಡಿದವರು. ಈ ದಾಂಪತ್ಯ ಜೀವನದಲ್ಲೇ ಮನುಷ್ಯ ಸುಖಿಯಾಗಿರ್ತಾನೆ. ಲೌಕಿಕ ಅಲೌಕಿಕವನ್ನು ಬೇರೆ ಬೇರೆ ಮಾಡಬೇಕಾಗಲ್ಲ, ಎರಡರಲ್ಲೂ ಇದ್ದುಕೊಂಡು ಅವ್ರು ಮಾಡಬಹುದು ಅನ್ನುವಂಥ ದೊಡ್ಡ ತತ್ವವನ್ನು ನಮ್ಮ ಶರಣರು ಹೇಳಿದ್ದಾರೆ. ಅದಕ್ಕೆ ಶರಣ ದಂಪತಿಗಳನ್ನು ನಾವು ನೋಡ್ತೀವಿ. ಈ ದಾಂಪತ್ಯದ ಬಗ್ಗೆ ಅಥವಾ ಒಬ್ಬ ಪುರುಷ ಒಬ್ಬ ಸ್ತ್ರೀಯ ಜೊತೆ ವಿವಾಹವಾಗಿ ಪವಿತ್ರವಾದಂತಹ ವಿವಾಹದ ಬಂಧನದೊಳಗೆ ಸುಖವನ್ನು ಕಾಣಬಹುದು, ಅಲ್ಲಿಯೇ ದೈವವನ್ನು ಕಾಣಬಹುದು ಅಂತಾನು ಹೇಳಿದ್ದಾರೆ. ಏನ್ ಹೇಳ್ತೀರಿ ಮೇಡಮ್? ಅದು ಸತ್ಯವಾದ ಮಾತು. ನೀವು ಹೇಳಿದ್ರೆ ಸ್ತ್ರೀ ಬೇಡ, ಸಮಾಜ ಬೇಡ, ಸಂಸಾರ ಬೇಡ ಅಂತ ಹಿಮಾಲಯಕ್ಕೆ ಹೋಗ್ತೀವಿ ಅಂತ ಅಂಥವ್ರಿಗೆ ಅಕ್ಕ ಮಹಾದೇವಿ ಪರಿತ್ಯಾಗ ಮಾಡಿ ಅವಳು ಅತ್ಯಂತ ವೀರ ವಿರಾಗಿಣಿ ಅಂದ್ರೆ ವೈರಾಗ್ಯದ ಪರಾಕಾಷ್ಠೆ ಅಂತ ಹೇಳ್ಬೋದು. ಆದರೆ ಅವಳು ತನ್ನ ವಚನದಲ್ಲಿ ಹೇಳ್ತಾಳೆ, ಹಾವಿನ ಹಲ್ಲು ಕಳೆದು ಹಾವಾಡಿಸಬಲ್ಲಡೆ ಹಾವಿನ ಸಂಘವೇ ಲೇಸು ಕಂಡಯ್ಯ ಅಂತ. ಈಗ ಹಾವಿನಲ್ಲಿ ಇರೋದು ವಿಷ ಅದರ ಹಲ್ಲಿನಲ್ಲಿ, ಆ ಹಲ್ಲನ್ನೇ ಕಿತ್ತಾಕ್ಬಿಟ್ರೆ ಆ ಹಾವಿನ ಜೊತೆಗೆ ಆರಾಮಾಗಿ ಆಡ್ಕೊಂಡಿರ್ಬೋದು ಅಂತ ಹೇಳ್ತಾಳೆ. ಕಾಯದ ಸಂಘವ ವಿವರಿಸಬಲ್ಲಡೆ ಕಾಯದ ಸಂಘವೇ ಲೇಸು ಕಂಡಯ್ಯ ಅಂತ. ಈ ಕಾಯ ಇರೋದು ಕಾಮಕ್ಕೆ ಅಂತ ನಾವು ಈ ಶರೀರವನ್ನ ಆ ಭಗವಂತ ಕೊಟ್ಟ ಕಾಯ ಪ್ರಸಾದವನ್ನ ಕೇವಲ ಭೋಗದ ವಸ್ತುವನ್ನಾಗಿ ನೋಡ್ಕೊಂಡಿದ್ದೆ ಆದ್ರೆ ನಾವು ನಾನಾ ತರದ ರೋಗಗಳು ನಾನಾ ತರದ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ. ಆದ್ರೆ ಆ ಕಾಯದ ಸಂಘವನ್ನು ಅರಿದಡೆ ಆ ಕಾಯದ ಸಂಘವೇ ಲೇಸು ಕಂಡಯ್ಯ ಅಂತ ಹೇಳ್ತಾರೆ. ತಾಯಿ ರಕ್ಕಸಿಯಾದಂತೆ ಕಾಯ ವಿಕಾರವು ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದವರ ಕಾಯ ಕೊಂಡಿದ್ದೇನೆ ಬೇಡ ಅಂತ ಹೇಳ್ತಾಳೆ. ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ ತಾಯಿ ರಕ್ಕಸಿ ಅಂದ್ರೆ ತಾಯಿ ಸ್ವತಃ ಪರಮಾತ್ಮ ಅಂದ್ರೆ ಪರಮಾತ್ಮ ಎಲ್ಲಾ ಕಡೆಗೂ ಇರಕ್ಕಾಗ್ಲಿಲ್ಲ ಅಂತ ತಾಯಿನ ಸೃಷ್ಟಿಸಿದ ಅಂತ ಹೇಳ್ತಾರೆ. ಆದ್ರೆ ಆ ತಾಯಿ ರಕ್ಕಸಿ ಹೇಗಾಗ್ತಾಳೆ ಅಂತ ನೀವು ಪ್ರಶ್ನೆ ಕೇಳ್ಬಹುದು. ಈಗ ಅಮೇರಿಕಾದಂತ ದೇಶದಲ್ಲಿ ಹೆಣ್ಣು ಅಂತಂದ್ರೆ ಭೋಗದ ವಸ್ತು ಅಂತ ನೋಡಿದಾಗ ಆ ಹೆಣ್ಣು ಮಕ್ಕಳು ಇನ್ನೂ ಚಿಕ್ಕ ವಯಸ್ಸಿನಲ್ಲೇ ಶಾಲೆ ಕಾಲೇಜ್ನಲ್ಲಿ ಇದ್ದಾಗಲೇ ಮದುವೆ ಮೊದಲನೇ ಅವರು ಗರ್ಭ ತಾಳಿದಾಗ ಒಂದು ಮಗು ಹುಟ್ಟಿದಾಗ ಮಿನಿಸೋಟಾನಲ್ಲಿ ಆ ಮಗುವಿಗೆ 120 ಸಲ ಸೂಜಿಯಿಂದ ಚುಚ್ಚಿ ಲಾಂಡ್ರಿಯಲ್ಲಿ ಡೆಲಿವರಿ ಮಾಡಿ ಆ ಮಗುವನ್ನು ಸಾಯಿಸ್ತಾಳೆ. ಅಂದರೆ ಇದು ರಕ್ಕಸಿ ಅಂತ ಅಂದರೆ ಪೈಶಾಚಿಕ ಕೃತ್ಯ ಅಂತ. ಆದರೆ ನಮ್ಮ ಶರಣರು ಆ ತಾಯಿ ಹೇಗೆ ಇರಬೇಕು ಅಂತಂದರೆ ಈ ಅಕ್ಕ ಮಹಾದೇವಿ ಹೇಳಿದಾಗೆ ಅವರ ವಿಷ ಅಂದರೆ ಅರಿಷಡ್ವರ್ಗಗಳನ್ನು ತೆಗೆದು ಅವರು ಅದ್ಭುತವಾದಂಥ ಬದುಕನ್ನು ನಡೆಸಬೇಕಾಗತ್ತೆ. ಅದಕ್ಕೆ ಸತಿ ಪತಿಗಳು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ. ಆದರೆ ನಾವಿಬ್ಬರೂ ಕೂಡ ಶರಣಸತಿ ಲಿಂಗಪತಿಗಳು ಅಂದ್ಕೊಂಡು ಅನ್ಯೋನ್ಯತೆಯಿಂದ ಬದುಕನ್ನು ನಡೆಸಿದಾಗ ನಾವಿಬ್ಬರೂ ಕೂಡ ಸಮಾಜವನ್ನು ಉತ್ತಮಗೊಳಿಸೋಕ್ಕೆ ನಡೀತಾ ಇದ್ದೀವಿ ಅಂತ ಅಂದಾಗ ಅಲ್ಲಿ ಶರಣಸತಿ ಲಿಂಗಪತಿ ಅಷ್ಟೇ ಅಲ್ಲ, ಸತಿಪತಿಗಳು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ, ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದಳು ವಿಷ ಬರೆದಂತೆ ಕಾಣ ರಾಮನಾಥ ಅಂತ. ಅಂದ್ರೆ ಗಂಡ ಒಂದು ಕಡೆಗೆ, ಹೆಂಡತಿ ಒಂದು ಕಡೆಗೆ, ಹೀಗೆ ಒಂದು ಕೋಣೆಗೆಳ್ತು ಅಂತ ಮಾಡಿದ್ದೆ. ಆದ್ರೆ ಅವರ ಬದುಕಿನಲ್ಲಿ ಆ ಅಮೃತದಂತಹ ಬದುಕಿನಲ್ಲಿ ವಿಷ ಬೆರೆಸ್ದಂಗೆ ಅವರು ಆಗ್ತಾರೆ ಅಂತ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ಕೇಳಿರಯ್ಯ ಮಾನವರೇ ಕೇಳಿರಿ,
ಕೇಳಿರಯ್ಯ ಮಾನವರೇ ಕೇಳಿರಿ, ಗಂಡ ಹೆಂಡಿರ ಮನಸ್ಸು ಒಂದಾಗಿದ್ದರೆ ದೇವರ ಮುಂದೆ ನಂದಾದೀವಿಗೆ ಮುಡಿಸಿದ ಹಾಗೆ. ಎಲ್ಲಿ ಗಂಡ ಹೆಂಡರು ಒಂದೇ ಮನಸ್ಸಿನಿಂದ ಸದ್ಭಾವನೆಯಿಂದ ಸದ್ಭಕ್ತಿಯಿಂದ ತಮ್ಮನ್ನ ತಾವು ಸಮಾಜಕ್ಕೆ ಅರ್ಪಿಸಿಕೊಂಡು ಕಾಯಕ ದಾಸೋಹ ಮಾಡಿಕೊಂಡು ಇದ್ರೆ ಅದು ದೇವರ ಮುಂದೆ ನಂದಾದೀಪಿಗೆ ಹಚ್ಚಿದ ಹಾಗೆ. ಆದರೆ ಗಂಡ ಹೆಂಡಿರ ಮನಸ್ಸು ಬೇರಾದರೆ ಗಂಜಳದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೊಂದು ಮೂಸಿದ ಹಾಗೆ. ಆ ಅಂದ್ರೆ ಈಗ ನೋಡ್ತಿರಲ್ಲ, ಗಂಡ ಏನೋ ಹೇಳ್ದ ಅಂತ, ನಾನೇನ್ ಕಡಿಮೆ ಅಂತ ಹೆಂಡತಿ, ಹೆಂಡತಿಗೆ ಏನೋ ಹೇಳ್ದ ಅಂತ, ಏನೇ ನೀನು ಅಂತ ಗಂಡ. ಇಬ್ರು ಒಬ್ಬಕ್ಕೊಬ್ರು ಆಗದೆ ಇದ್ದಾಗ ಮೂರನೇವರು ಕರಿಕೋಟಿನವ್ರ ಹತ್ರ ಹೋಗ್ತಾರೆ. ಆ ಕರಿಕೋಟಿನವರು ಇದಕ್ಕೆ ಉಪ್ಪು ಖಾರ ಹಚ್ಚಿಬಿಟ್ಟು ಅದನ್ನ ಇದೇನಂತಾರೆ ಕೌಟುಂಬಿಕ ಇದಕ್ಕೆ ಕಲಹಕ್ಕೆ ತಗೊಂಡು ಹೋಗಿ ಅಲ್ಲಿ ಕೋರ್ಟಲ್ಲಿ ನಿಂತ್ಕೊಳ್ತಾರೆ. ಅಲ್ಲಿ ಇವ್ರಿಗೆ ವಿಚ್ಛೇದನ ಕೊಡಿಸ್ಬೇಕಲ್ಲ, ವಿಚ್ಛೇದನ ಕೊಡಕ್ಕೆ ಕಾರಣ ಹೇಳಬೇಕಾದ್ರೆ ಇವರು ನಾನಾ ತರದ ಕಾರಣಗಳನ್ನ ಹೇಳಿ ಇದ್ದದನ್ನ ಇನ್ನೂ ಅಧ್ವಾನ ಮಾಡ್ತಾರೆ. ಇದು ಹಂದಿಗಳು ಗಂಜಳದೊಳಗೆ ಹೊರಳಾಡಿ ಒಂದಕ್ಕೊಂದು ಮೂಸಿದಂತೆ ಅಂತಾರಲ್ಲ, ಇದು ಇಲ್ಲಿ ಸತ್ಯ ಅಂತ ಅನ್ಸುತ್ತೆ. ಇದನ್ನ ಮುಂದೆ ಹೇಳ್ತಾರೆ, ಆ ಭಕ್ತನ ಕಾಯವೇ ಕೈಲಾಸ. ಅಂದ್ರೆ ಈ ಶರೀರ ಇದೆ ಅಲ್ಲ, ಈ ಶರೀರ ದೇವನನ್ನು ಒಲಿಸಲು ಬಂದಂತ ಕಾಯಪ್ರಸಾದ. ಇದನ್ನ ನಾವು ಉತ್ತಮವಾಗಿ ಉಪಯೋಗಿಸ್ಕೊಳ್ಬೇಕೆ ಹೊರತಾಗಿ, ಸಾಧನೆ ಮಾಡಿ ಸಮಾಜಕ್ಕೆ ಒಳಿತು ಮಾಡೋಕ್ಕೆ ಉಪಯೋಗಿಸ್ಕೊಕ್ಕೆ ಹೊರತಾಗಿ, ಇನ್ನೊಬ್ಬ ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರ ಮಾಡಿದರೆ ಅದು ಒಳ್ಳೆಯದಲ್ಲ. ಅವನ ಒಡಲೇ ಸೇತು ಬಂದು ರಾಮೇಶ್ವರ, ಅವನ ಶಿರವೇ ಶ್ರೀಶೈಲ ಅಂತಾರೆ. ನಾವೆಲ್ಲರೂ ಶ್ರೀಶೈಲ ಶ್ರೀಶೈಲ ಅಂತ ಹೋಗ್ತೀವಿ ದರ್ಶನಕ್ಕೆ ಅಂತ, ಆದರೆ ನಮ್ಮ ತಲೆಯಲ್ಲಿ ಯಾವಾಗ ಸದ್ಭಕ್ತಿ ಸದ್ಭಾವನೆ ಸದ್ವಿಚಾರಗಳು ತುಂಬಿಕೊಂಡಾಗ ನಾವು ಸದಾ ಸಮಾಜಮುಖಿಗಳಾಗಿ ಸಮಾಜಕ್ಕೆ ಒಳಿತನ್ನೇ ಬಳಸುವಂಥವರಾದಾಗ ನಮ್ಮ ತಲೆಯೇ ಶ್ರೀಶೈಲ ಆಗುತ್ತೆ. ಆದರೆ ಆ ತಲೆಯಲ್ಲಿ ಬೇಡವಾದ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ವಿಷಯಗಳನ್ನು ತುಂಬಿಕೊಂಡಿದ್ದೆ ಆದರೆ ನಾವು ನಾಶ ಆಗ್ತೀವಿ. ಬಸವಣ್ಣನವರು ಮಾಡಿದಂತಹ ಒಂದು ದೊಡ್ಡ ಕ್ರಾಂತಿ ಅಂತಂದರೆ ಅತ್ಯಂತ ಸರಳ ವರ್ಗದವರು, ಸರಳ ವರ್ಗ ಅನ್ನೋಕ್ಕಿಂತ ನಾನು ಹೇಳ್ತೀನಿ ಬಡವರ್ಗದವರು, ಶ್ರಮಿಕರು, ಕೂಲಿ ಕಾರ್ಮಿಕರು, ಯಾವುದೋ ಒಂದು ಅತ್ಯಂತ ನಾವು ನಿಕೃಷ್ಟ ಅಂತ ಏನು ಆ ಕಾಲಕ್ಕೆ ಕರಿತಾ ಇದ್ವಿ ಅಂತಹ ವೃತ್ತಿಯನ್ನು ಮಾಡ್ತಿಂತಹ ಮಹಿಳೆಯರಿಗೆ ಅವರು ತಮ್ಮ ಮನೆಯಲ್ಲಿ ಕೂರಿಸ್ತಾರೆ, ಎಲ್ಲರ ಜೊತೆ ಊಟ ಮಾಡುವಂತಹ ದಾಸೋಹದ ಒಂದು ಅದರ ಮಹತ್ವವನ್ನು ತಿಳಿಸ್ತಾರೆ. ಅದಕ್ಕಿಂತ ಹೆಚ್ಚಾಗಿ ದೊಡ್ಡದಾಗಿ ಮಹಿಳೆಯರು ಸಾಹಿತ್ಯವನ್ನು ನಿರ್ಮಾಣ ಮಾಡಬಹುದು ಅನ್ನುವಂತಹ ದೊಡ್ಡ ಪ್ರೇರಣೆಯನ್ನು ಬಸವಣ್ಣನವರು ನಮ್ಮ ಎಲ್ಲ ಶರಣೆಯರಿಗೆ ನೀಡ್ತಾರೆ. ಇದು ನಿಮಗೆ ಏನನಿಸುತ್ತೆ, ಈ ಕಾಲಕ್ಕೂ ಬಹುಶಃ ಅದಿಂದ ಈಗಲೂ ನಾವು ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ, ಈಗಲೂ ಸಮವಾಗಿ ಪುರುಷರ ಜೊತೆ ಜೊತೆಯಾಗಿ ಕೂತ್ಕೊಂಡು ಸಮವಾದಂತಹ ಮನೆಯಲ್ಲಿ ಒಂದೇ ನಿರ್ಧಾರ ಮಾಡಬೇಕು ಅಂತಂದರೆ ಮನೆಯಲ್ಲಿ ಗಂಡಸರನ್ನು ಹೇಳ್ತೀವಿ ಅಂತ ಹೇಳುವಂಥ ಮಹಿಳೆಯರು ಈಗಲೂ ಬಹಳಷ್ಟು ಜನ ಇದ್ದಾರೆ. ಆದರೆ ಆ ಕಾಲಕ್ಕೆ ಒಬ್ಬ ಮಹಿಳೆ ನಿರ್ಣಯಗಳನ್ನು ಮಾಡ್ತಾಳೆ, ಸಾಹಿತ್ಯವನ್ನು ನಿರ್ಮಾಣ ಮಾಡ್ತಾಳೆ, ಅನುಭವ ಮಂಟಪದಲ್ಲಿ ಬಂದು ಕೂತ್ಕೊಂಡು ತನ್ನ ವಿಚಾರವನ್ನು ಮುಕ್ತವಾಗಿ ಧೈರ್ಯವಾಗಿ ಹೇಳ್ಕೊತಾಳೆ. ಅದು ನಮಗೆ ಈಗಲೂ ನಮಗೊಂದು ಮೈಯಲ್ಲಿ ರೋಮಾಂಚನವನ್ನು ಉಂಟು ಮಾಡುತ್ತೆ ಅಲ್ವಾ ಮೇಡಮ್? ಖಂಡಿತ. ಈಗ ಆಗಿನ ಕಾಲದಲ್ಲಿ ಅಕ್ಕ ಮಹಾದೇವಿ ಅಂತ ಒಂದು ಚಿಕ್ಕ ವಯಸ್ಸಿನ ಗುಣವತಿ ಸುಂದರ ಮಹಿಳೆ ಬಂದಾಗ ನಾನಾ ಥರದ ಪರೀಕ್ಷೆಗಳನ್ನು ಅವಳಿಗೆ, ಆ ನಾನಾ ಥರದ ಪರೀಕ್ಷೆಯನ್ನು ಒಡ್ಡಿದಾಗ ಆ ಅಲ್ಲಮರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಅವಳು ಉತ್ತರ ಕೊಡ್ತಾ ಹೋಗ್ತಾಳೆ. ಆ ಉತ್ತರ ಕೊಡೋದ್ರ ಜೊತೆಗೆ ಅವಳ ಉತ್ತರವನ್ನು ಕೇಳಿದಂಥ ಸ್ವತಃ ಅಲ್ಲಮ್ಮ ಪ್ರಭುಗಳು ಎಂಥ ಅದ್ಭುತ ಅಂತಂತಾರೆ, ಎಂಥ ಅನುಭಾವಿತ ಅನುಭಾವಿ ಅಕ್ಕ ಅಂತ ಮಹಾದೇವಿ ಅಕ್ಕನಿಗೆ ಅಕ್ಕನ ಪದವಿಯನ್ನ ಕೊಟ್ಟು ಅಕ್ಕ ಮಹಾದೇವಿ ಅಂತ ಮಾಡ್ತಾರೆ. ಅಕ್ಕ ಮಹಾದೇವಿಯ ಪಾದಕ್ಕೆ ನಮೋ ನಮ ಅಂತಂದು ಆ ಅಲ್ಲಮರು ಹೇಳ್ತಾರೆ, ಚನ್ನ ಬಸವಣ್ಣನವರು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಹೇಳ್ತಾರೆ ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣರ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ ಅಂತ ಸ್ವತಃ ಕಾಯಕ ಯೋಗಿಯಾದಂಥ ಸಿದ್ದರಾಮೇಶ್ವರರು ಹೇಳ್ತಾರೆ. ಅಂದರೆ ಅಷ್ಟು ಗಂಡಸರಿಗೆ ಮೀರಿದಂಥ ಪರಿಪಕ್ವವಾದಂಥ ಮನಸ್ಸು ಆ ಅಕ್ಕ ಮಹಾದೇವಿಗಿತ್ತು, ಅವರ ವಚನಗಳಲ್ಲಿ ಅಷ್ಟೊಂದು ಅರ್ಥ ಇದೆ ಅಂತ ಅವ್ರು ತೋರಿಸ್ತಾರೆ. ಅಂದರೆ ಆಗಿನ ಕಾಲದಲ್ಲಿ
ಮಹಿಳೆಯರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದರಿಂದ ಅಕ್ಕ ಮಹಾದೇವಿ ಅತ್ಯಂತ ಉತ್ಕೃಷ್ಟವಾದಂಥ ಕನ್ನಡದ ಪ್ರಪ್ರಥಮ ವಚನಕಾರ್ತಿಯಾದಳು. ಅಷ್ಟೇ ಅಲ್ಲ, ಕೇವಲ ಅಕ್ಕ ಮಹಾದೇವಿ ಅಷ್ಟೇ ಅಲ್ಲ, ನಮ್ಮ ಬಸವಣ್ಣನವರ ಅಕ್ಕ ಸ್ವತಃ ಅಕ್ಕ ನಾಗಮ್ಮ ಕ್ರಾಂತಿ ಗಂಗೋತ್ರಿ ಅವರು ಹೇಳ್ತಾರೆ, ಮನದೊಡೆಯ ಮಹಾದೇವ, ನಮ್ಮ ಮನಸ್ಸಿನ ಒಡೆಯ ಮಹಾದೇವ, ಮನವ ನೋಡಿಯತನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು ಅಂತ. ಯಾಕೆ ಅಂತಂದರೆ ಅಲ್ಲಮ ಪ್ರಭುಗಳು ಬಸವಣ್ಣನವ್ರನ್ನ ಬಿಟ್ಟರೆ ಅತ್ಯಂತ ಹೆಚ್ಚು ವಚನಗಳನ್ನು ನಿರ್ಮಾಣ ಮಾಡಿದ್ದು ಅಕ್ಕ ನಾಗಮ್ಮ. ಅವರದ್ದು ಇವತ್ತು ಕೇವಲ 14 ವಚನಗಳಿದೆ. ಅದಕ್ಕೆ ಅವರು ಹೇಳ್ತಾರೆ, ಇದಕ್ಕೆ ಕಳವಳಿಸದಿರು ಮನವೇ, ಇದಕ್ಕೆ ಕಾತರಿಸದಿರು ತನುವೇ, ನಿಜವನ್ನರಿಯದಿರು ಕಂಡು ನಿಶ್ಚಿಂತೆಯಾಗಿರು ಮನವೇ. ಯಾಕಂದರೆ ನಿಜ ಅನ್ನೋದನ್ನು ಅರ್ಥಕೊಂಡಾಗ ನಾವು ನಿಶ್ಚಿಂತೆಯಾಗಿರ್ತೀವಿ. ಇವತ್ತು ಚಿಂತೆ ಅನ್ನೋದು ನಮ್ಮನ್ನೆಲ್ಲ ಚಿತ ಕಡೆಗೆ ಹೋಗ್ತಾ ಇದೆ. ಆದ್ದರಿಂದ ಅವ್ರು ಹೇಳ್ತಾರೆ, ಬಸವಣ್ಣನ ಕಾಲದಲ್ಲಿ ಮಹಿಳೆಯರಿಗೆ ಕೊಟ್ಟಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಅಕ್ಕ ಮಹಾದೇವಿ ಕನ್ನಡದ ಪ್ರಪ್ರಥಮ ಕವಯಿತ್ರಿಯಾದಳು. ಅಷ್ಟೇ ಅಲ್ಲ, ಅಕ್ಕ ನಾಗಮ್ಮ ಕೂಡ, ಅಂದರೆ ಬಸವಣ್ಣನವರ ಅಕ್ಕ, ಅದ್ಭುತವಾದಂಥ ವಚನಗಳನ್ನು ರಚಿಸಿದರು. ಅಲ್ಲಮ್ಮರು ಬಸವಣ್ಣನವ್ರನ್ನ ಬಿಟ್ಟರೆ ಅತ್ಯಂತ ಹೆಚ್ಚು ವಚನ ರಚನೆ ಮಾಡಿದವರು ಅವರು. ಇವತ್ತಿಗೆ ಉಳಿದಿರೋಂಥ ವಚನಗಳನ್ನು ಉಳಿಸಿದವರು ಕೂಡ ಅವರೇ. ಮೂರು ಕಡೆಗೆ ಯುದ್ಧ ಮಾಡಿ ವಚನಗಳನ್ನು ಉಳಿಸಿದ್ರು. ಅವ್ರು ಹೇಳ್ತಾರೆ, ಮನದ ಒಡೆಯ ಮಹಾದೇವ, ನಮ್ಮ ಮನಸ್ಸಿನ ಒಡೆಯ ಮಹಾದೇವ, ಮನವ ನೋಡಿಹನೆಂದು ಮನುಜರ ಕೈಯಿಂದ ಒಂದೊಂದು ನುಡಿಸುವನು, ಇದಕ್ಕೆ ಕಳವಳಿಸದಿರು ಮನವೇ, ಇದಕ್ಕೆ ಕಾತರಿಸದಿರು ತನವೇ ಅಂತ. ಇವತ್ತು ಜನ ಅವಳು ಹಾಗಂದ್ಲು, ಇವಳು ಹೀಗಂದು, ಅವನು ಹಾಗಂದ, ಇವನು ಹೀಗಂದ ಅಂತ ತಮ್ಮ ಬದುಕನ್ನು ಆ ಚಿಂತೆಯಲ್ಲೇ ಕಳೀತಾ ಇದ್ದಾರೆ. ಅದಕ್ಕೆ ಅವಳು ಹೇಳ್ತಾರೆ, ನಿಜವನ್ನರಿತು ನಿಶ್ಚಿಂತೆಯಾಗಿರು ಅಂತ ಹೇಳ್ತಾರೆ. ನಿಜ ಅಂದರೆ ಯಾರು? ಭಗವಂತ. ಆ ಭಗವಂತನನ್ನು ನಂಬಿಕೊಂಡು ನಾವು ಇದ್ದಿದ್ದೇ ಆದರೆ ಬೆಟ್ಟದನಿಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಳೆಯುವನು ಅಂತ. ನಮಗೆ ಎಂಥ ಕಷ್ಟ, ಬೆಟ್ಟದಂಥ ಕಷ್ಟ ಬಂದರೂ ಕೂಡ ಹುಲ್ಲು ಪೆಂಡಿಯಾಗಿ ಹೋಗಬೇಕು ಅಂದರೆ ನಾವು ಆ ಭಗವಂತನ ಚಿಂತನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲ, ಬಸವಣ್ಣನವರ ವೈಚಾರಿಕ ಪತ್ನಿ ನೀಲಾಂಬಿಕೆ ಅವರು ಒಂದು ವಚನ ನಾನು ಹೇಳ್ತೀನಿ. ಆಗಿಂಗೆ ಮುಯ್ಯನದಿರು ಚೇಗಿಂಗೆ ಬೆಂಬೀಳದಿರು, ಆಗಿಂಗೆ ಮುಯ್ಯನದಿರು ಚೇಗಿಂಗೆ ಬೆಂಬೀಳದಿರು, ಆಹಾ ಮನವೇ ಸಂತೈಸಿಕೋ, ಆಹಾ ಮನವೇ ಸಂತೈಸಿಕೋ, ನಿನ್ನ ನೀನೆ ನಿನ್ನ ನೀನೆ ಆಗೆಂದಡೆ, ನಿನ್ನ ವಶವಲ್ಲ ಪೋಗೆಂದಡೆ, ನಿನ್ನಿಚ್ಛೆಯಲ್ಲ ಭೋಗಾದೆ ಭೋಗಂಗಳೆಲ್ಲವೂ ಸಂಗಯ್ಯನಾಧೀನವಾಗಿ, ಸಂಗಯ್ಯನಾಧೀನವಾಗಿ. ಅಂದರೆ ಇವತ್ತು ಜನ ಲಾಭ ನಷ್ಟ ಅದು ಇದು ಅದು ಬೇಕು ಇದು ಬೇಕು ಅಂತ ತಮ್ಮ ಬದುಕನ್ನು ಬರಡು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನೀಲಾಂಬಿಕೆ ಸ್ವತಃ ಅನುಭವ ಮಂಟಪದಲ್ಲಿ 186,000 ಜಂಗಮರಿಗೆ ದಾಸೋಹನ್ನ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇದ್ದವ್ರು ಹೇಳ್ತಾಳೆ, ನನಗೆ ದುಃಖ ಆಯಿತು ಅಂತ ಅವ್ರಿವ್ರ ಹತ್ರ ಹೇಳಕ್ಕೆ ಹೋಗ್ಬೇಡಿ ಅಂತ. ಈಗ ನೋಡಿರಲ್ಲ, ಅತ್ತೆ ಸೊಸೆ ಜಗಳ ಆದರೆ ಪಕ್ಕದ ಮನೆಗೆ ಹೋಗಿ ಹೇಳ್ತಾರೆ, ಆ ಪಕ್ಕದ ಮನೆಯವರು ಉಪ್ಪು ಖಾರ ಹಚ್ಚಿ ಬಂದು ಮತ್ತೆ ಅತ್ತೆ ಹೇಳ್ತಾರೆ, ಮತ್ತೆ ಅತ್ತೆ ಸೊಸೆ ಜಗಳ ಹೆಚ್ಚಾಗತ್ತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಆಹಾ ಮನವೇ ಸಂತೈಸಿಕೋ, ನಿನ್ನ ಮನಸ್ಸನ್ನ ನೀನೇ ಸಂತೈಸಿಕೋ ಅಂತಂತಾರೆ. ಅವ್ರಿವ್ರ ಹತ್ರ ಹೋಗ್ಬಿಟ್ಟು ನನಗೆ ಸಂತೈಸಿ ಅಂತ ಕೇಳಕ್ಕೆ ಹೋಗ್ಬೇಡಿ ಅಂತ. ಈಗ ನಾವು ಎಷ್ಟೋ ಜನ ಮಾನಸಿಕ ಒತ್ತಡಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ, ಅದರ ಬದಲು ನಾವು ಮನಸ್ಸನ್ನು ಸಮಾಧಾನವಾಗಿಟ್ಕೊಂಡು ದೇವರ ಧ್ಯಾನವನ್ನು ಮಾಡಿ ಆ ಭಗವಂತನ ಇಚ್ಛೆ ನಡೆದಂತೆ ನಡೆಯಲಿ ಅಂತಂದಾಗ, ಹೀಗಾಗಬೇಕು ಅಂದರೆ ನಮ್ಮ ವಿಷಯದಲ್ಲಿಲ್ಲ, ಹೀಗಾಗಬಾರ್ದಾಗಿತ್ತು ಅಂದರೆ ಅದು ನಮ್ಮ ಇಚ್ಛೆ ಥರ ಅಲ್ಲ, ನಮಗೇನು ಬರಬೇಕೋ ಬಿಡಬೇಕೋ ಏನು ಆಗಬೇಕು ಅನ್ನೋದೆಲ್ಲ ಆ ಭಗವಂತನ ಇಚ್ಛೆ. ಆದ್ದರಿಂದ ಭಗವಂತನ ನೆನೆಯೋಣ ಅಂತ
ನೀಲಾಂಬಿಕ ಹೇಳ್ತಾರೆ, ಇವತ್ತು ಮಹಿಳೆಯರು ತಮ್ಮ ಕಷ್ಟಕ್ಕೆ ತಾವೇ ಕಾರಣರಾಗ್ತಾ ಇದ್ದಾರೆ. ಮಹಿಳೆಯರು ತಮ್ಮ ಮಕ್ಕಳಿಗೆ ಸಮಾನವಾಗಿ ಬೆಳೆಸದೇ ಇರೋದು ಅವರ ತಪ್ಪು. ಮಹಿಳೆಯರು ಭ್ರೂಣ ಹತ್ಯೆಗೆ ಮುಂದಾಗ್ತಾ ಇರೋದು ಅವ್ರ ತಪ್ಪು. ವರದಕ್ಷಿಣೆ ಕೊಡಕ್ಕೆ ಮದುವೆ ಮಾಡ್ಕೊಳ್ಳೋಕ್ಕೆ ಮುಂದಾಗಬಾರ್ದು, ಅದು ಕೂಡ ಬಿಡಬೇಕು. ಹಾಗಾಗಿ ಮಹಿಳೆಯರು ತಮ್ಮ ಹೊಣೆಯನ್ನು ಅರಿತುಕೊಂಡು ಗಂಡಸರ ಜೊತೆಗೆ ಹೆಣಗಾಡದೆ, ಅವರ ಜೊತೆಗೆ ಹೋರಾಡದೆ, ತಮ್ಮ ಹಕ್ಕಿನ ಜೊತೆಗೆ ಹೊಣೆಯನ್ನು ಅರಿತು ಸಮಾನವಾಗಿ ಅಕ್ಕ ನಾಗಮ್ಮನ ಹಾಗೆ, ಅಕ್ಕ ಮಹಾದೇವಿ ಹಾಗೆ, ನೀಲಾಂಬಿಕೆಯ ಹಾಗೆ ನಮ್ಮ ಬದುಕನ್ನು ನಾವು ಬಂಗಾರ ಮಾಡಿಕೊಂಡು ಸಮಾಜಕ್ಕಾಗಿ ನಾವು ಸಮರ್ಪಿಸಿಕೊಂಡಿದ್ದೆ ಆದರೆ ಸಮಾಜದ ಉದ್ಧಾರ ತಾನಾಗೇ ಆಗತ್ತೆ. ಲಿಂಗ ಭೇದವಿಲ್ಲದ ಸಮಾಜ ಅತ್ಯಂತ ಉತ್ಕೃಷ್ಟವಾದ ಸಮಾಜವನ್ನು ನಾವು ಕಟ್ಟಬಹುದು. ಇದೇ ವಿಚಾರವನ್ನು ಬಸವಣ್ಣನವರು ಆಗಲೂ ಹೇಳ್ತಾ ಇದ್ರು, ಈಗಲೂ ಅದು ನಮಗೆ ಸಾಕ್ಷಿಯಾಗಿದೆ. ಅವರು ಒಂದು ಜ್ಞಾನದ ಜ್ಯೋತಿಯನ್ನು ಬೆಳಗಿದ್ದಾರೆ, ಅಂದರೆ ಲಿಂಗ ಸಮಾನತೆಯನ್ನು ಅವರು ತರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಲ್ಲಿ ಅಸಮಾನತೆಯನ್ನು ತರಲಿಲ್ಲ, ಆ ಜ್ಯೋತಿ ಈಗಲೂ ನಿರಂತರವಾಗಿ ಬೆಳಗ್ತಾ ಇದೆ, ನಮ್ಮನ್ನು ಎಚ್ಚರಿಸ್ತಾ ಇದೆ. ಇಂತಹ ಒಂದು ಒಳ್ಳೆಯ ವಿಚಾರವನ್ನು ತಾವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಶ್ರೀ ಬಸವ ಟಿ ವಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ವಿಜಯಕ್ಕವರಿಗೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಸ್ನೇಹಿತರ ಶರಣ ಬಂಧುಗಳೇ, ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾಯ ನಮಃ.